ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಇಸ್ರೋಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ರಾಜ್ಯದ ಬಿಜೆಪಿ ನಾಯಕರನ್ನ ನಡೆಸಿಕೊಂಡ ರೀತಿ ಅಥವಾ ರಾಜ್ಯದ ಬಿಜೆಪಿ ನಾಯಕರು ಇದ್ದಂತ ಪರಿಸ್ಥಿತಿ ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ ಜನಸಾಮಾನ್ಯರಂತೆ ಬ್ಯಾರಿಕೇಡ್ ಬಳಿ ನಿಂತು ಪ್ರಧಾನಿಯನ್ನ ರಾಜ್ಯದ ಬಿಜೆಪಿಯ ಪ್ರಮುಖ ನಾಯಕರು ವೀಕ್ಷಣೆಯನ್ನ ಮಾಡಿದ್ದಾರೆ ಮೋದಿ ಭೇಟಿಗೆ ಅವಕಾಶ ಇಲ್ಲದೆ ಸಾಮಾನ್ಯರಂತೆ ನಿಂತು ಆ ಬ್ಯಾರಿಕೇಡ್ ನ ಆಚೆ ನಿಂತು ಪ್ರಧಾನಿ ಅವರಿಗೆ ಕೈ ಬೀಸಿದ್ದಾರೆ ಮೋದಿ ಕೈ ಬೀಸುತ್ತಾ ಸಾಗುವಾಗ ಸಾಲಾಗಿ ನಿಂತಿದ್ದಾರೆ ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರು ಬ್ಯಾರಿಕೇಡ್ ಮೇಲೆ ಹೆಜ್ಜೆ ಇಟ್ಟು ಮೋದಿಯತ್ತ ಕೈ ಬೀಸಿದ್ದಾರೆ ಶಾಸಕ ಮುನಿರತ್ನ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪಾಡು ಕೂಡ ಅಷ್ಟೇ ಇನ್ನು ಆರಶೋ ಗೋಪಾಲಯ್ಯ ಸೇರಿ ಹಲವು ನಾಯಕರು ಸಾಮಾನ್ಯರಂತೆ ನಿಂತು ಪ್ರಧಾನಿಯನ್ನ ವೀಕ್ಷಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಈ ಫೋಟೋಗಳೀಗ ವೈರಲ್ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ ಬಿಜೆಪಿ ನಾಯಕರ ನಡೆ ಗಮನಿಸ್ತಾ ಇದ್ದೀರಿ ಈ ಫೋಟೋ ಸಿಕ್ಕಾಪಟ್ಟೆ ಶೇರ್ ಆಗ್ತಾ ಇದೆ ಸೋಶಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಚರ್ಚೆಯೂ ಕೂಡ ಶುರುವಾಗಿದೆ ಬಿಜೆಪಿ ನಾಯಕರ ಪರಿಸ್ಥಿತಿ ಹಿಂಗೆ ರಾಜ್ಯ ಬಿಜೆಪಿ ನಾಯಕರದು ಅಂತ ಟೀಕೆ ಮಾಡಲಾಗ್ತಾ ಇದೆ ಹಾಸ್ಯ ಮಾಡಲಾಗ್ತಾ ಇದೆ ಟ್ರಾಲ್ ಮಾಡಲಾಗ್ತಾ ಇದೆ ಗಮನಿಸ್ತಾ ಇದ್ದೀರಿ ಮುನಿರತ್ನ ಅವರಂತೂ ಆ ಬ್ಯಾರಿಕೇಡ್ ನ ಮೇಲೆ ನಿಂತು ಕೈ ಬೀಸ್ತಾ ಇದ್ದಾರೆ ಮತ್ತೊಂದು ಕಡೆ ನಳಿನ್ ಕುಮಾರ್ ಕಟೀಲ್ ನಾನೇ ರಾಜ್ಯಾಧ್ಯಕ್ಷ ಅಂತ ಹೇಳುವಂತ ನಳಿನ್ ಕುಮಾರ್ ಕಟೀಲ್ ಬೀದಿಯಲ್ಲಿ ನಿಂತು ಕೈ ಬೀಸ್ತಾ ಇದ್ದಾರೆ ಸೋ ಇದು ಬಿಜೆಪಿ ನಾಯಕರ ಪರಿಸ್ಥಿತಿ ಅಂತ ಟೀಕಿಸಲಾಗ್ತಾ ಇದೆ